ಹಾಯ್ ಫ್ರೆಂಡ್ಸ್, ಮಾಯಾಲೋಕ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನನ್ನ ಹೆಸರು ಶುಭಾ ಶರಣ್. ಬಹಳಷ್ಟು ಜನ ನಮ್ಮ ವೀವರ್ಸ್ ಈ ವಿಡಿಯೋಗೋಸ್ಕರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಬಹಳಷ್ಟು ಜನ ಹೊಸದಾಗಿ ಮದುವೆ ಆದವರಿಗೆ ಮಕ್ಕಳು ಯಾವ ಟೈಮ್ನಲ್ಲಿ ಆಗ್ತಾರೆ, ಅಂದರೆ ಪೀರಿಯಡ್ಸ್ ಆದಮೇಲೆ ಯಾವ ಟೈಮ್ನಲ್ಲಿ ಸೇರಿದಾಗ ಮಕ್ಕಳಾಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳಿದರು. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಆದರೆ ಕೆಲವರು ಪೀರಿಯಡ್ಸ್ನಲ್ಲಿ ಡೇಟ್ನಲ್ಲಿ ಹೆಚ್ಚು ಕಡಿಮೆ ಆದವರಿಗೆ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೇಳಿದರು. ಸೊ ಅವ್ರಿಗಾಗಿ ಈ ವಿಡಿಯೋ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದ ಹಾಗೆ ಎಂಡ್ವರೆಗೂ ನೋಡಿದ್ರೆ ಅರ್ಥ ಆಗುತ್ತೆ. ಸೊ ಹಾಗಾದರೆ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣವಾ. ಅದಕ್ಕಿಂತ ಮೊದಲನೇದಾಗಿ, ನೀವು ಕೂಡ ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಇದೇ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಒಂದು ಲೈಕ್ ಕೊಡೋದ್ರಿಂದ ನಾವು ಇನ್ನೂ ಇದೇ ರೀತಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದವರಾಗ್ತೀರಾ. ಫ್ರೆಂಡ್ಸ್, ಫಸ್ಟು ಪ್ಲ್ಯಾನಿಂಗ್ ಫಾರ್ ಪ್ರೆಗ್ನೆನ್ಸಿ, ಅಂದರೆ ನಾವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದಾಗ ಹೇಗೆ ನಾವು ಓವ್ಯುಲೇಷನ್ನ ಡಿಟೆಕ್ಟ್ ಮಾಡಬೇಕನ್ನೋದನ್ನು ತಿಳ್ಕೋಬೇಕು. ಅದಕ್ಕೆ ಏನು ಬೇಕು ಗೊತ್ತಾ? ಈ ಮೂರಿದ್ದರೆ ಸಾಕಾಗತ್ತೆ, ಫಸ್ಟು, ಸೆಕೆಂಡು, ಥರ್ಡು. ಸೊ ಈ ಮೂರನ್ನು ನಾವು ನೆನಪಿನಲ್ಲಿಟ್ಕೋಬೇಕು. ಇದು ಗೊತ್ತಿದ್ದರೆ ನೀವು ಒಂದೇ ತಿಂಗಳಿನಲ್ಲಿ ಪ್ರೆಗ್ನೆಂಟ್ ಆಗ್ಬೋದು. ಮೊದಲನೇದು ಬಂದುಬಿಟ್ಟು ಲೆಂತ್ ಆಫ್ ಯುವರ್ ಪೀರಿಯಡ್ ಸೈಕಲ್. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿದ್ದೆ ಅಂತ ಹೇಳಿದ್ನಲ್ವಾ. ಮೇಡಮ್, ನಾನು ಡಿಸೆಂಬರ್ 5ನೇ ತಾರೀಕು ಡೇಟ್ ಆಗಿದ್ದೀನಿ, ಯಾವ ದಿವಸ ಸೇರಬೇಕು? ಮೇಡಮ್, ನಾನು ಜನವರಿ 8ನೇ ತಾರೀಕು ಪೀರಿಯಡ್ ಆಗಿದ್ದೀನಿ, ಯಾವ ದಿವಸ ಸೇರಬೇಕು ಅಂತ. ಸೊ ನೀವು ಆ ರೀತಿ ಕೇಳಿದಾಗ ನಾವು ಹೇಳಕ್ಕೆ ಬರೋದಿಲ್ಲ, ಒಂದು ಲೆಂತ್ ಅನ್ನೋದು ಸಿಗಬೇಕು ನಿಮಗೆ. ಯಾವ ರೀತಿ ನಿಮ್ಮ ಸೈಕಲನ್ನು ತಿಳ್ಕೊಬೇಕು ಅಂದರೆ, ಮೇಡಮ್ ನಾನು ಇವತ್ತು 5ನೇ ತಾರೀಕು ಆಗಿಬಿಟ್ಟಿದ್ದೀನಿ, ನಾನು ಯಾವಾಗ ಸೇರಬೇಕು ಹೇಳಿ, ಅದಲ್ಲ ಸೈಕಲ್ ಅಂದರೆ. ಅದನ್ನು ನೀವು ಹೇಗೆ ತಿಳ್ಕೊಬೇಕು ಅಂದರೆ, ಫಸ್ಟ್ ಪೀರಿಯಡ್ ಹಾಗೆ ಸೆಕೆಂಡ್ ಪೀರಿಯಡ್ನ ಮಧ್ಯದಲ್ಲಿ ಇರುವಂಥ ಡೇಸ್, ಅದನ್ನು ಕೂಡ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ನೋಡಿ, ಇಲ್ಲಿ ಒನ್ ಮಂತಿನ ಕ್ಯಾಲೆಂಡರ್ ಇದೆ, ಹಾಗೆ ಇಲ್ಲಿ ಒಂದು ಮಂತಿನ ಕ್ಯಾಲೆಂಡರ್ ಇದೆ. ಸೊ ಫಸ್ಟ್ ಈ ರೀತಿಯಾಗಿ ನಾವೊಂದು ಕ್ಯಾಲೆಂಡರ್ನ ತಗೋಬೇಕು. ಫಾರ್ ಎಕ್ಸಾಂಪಲ್, ನೀವು ಏನು ಅನ್ಕೋತೀರಾ ಅಂದರೆ, ಇದು ಬಂದುಬಿಟ್ಟು ಡಿಸೆಂಬರ್ ತಿಂಗಳು ಅಂತ ಅಂದ್ಕೊಳ್ಳಿ, ಡಿಸೆಂಬರ್ ಮಂತ್. ಇದು ಬಂದುಬಿಟ್ಟು ಜನವರಿ ತಿಂಗಳು ಅಂತ ತಿಳ್ಕೊಳ್ಳಿ. ನಾನು ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಡಿಸೆಂಬರ್ ತಿಂಗಳನ್ನ 8ನೇ ತಾರೀಕು ನೀವು ಪೀರಿಯಡ್ ಆಗಿದ್ದೀರಾ ಅಂದ್ಕೊಳ್ಳಿ. ಸೊ ಅದೇ ನೆಕ್ಸ್ಟ್ ಮಂತಿಗೆ ಜನವರಿ 5ನೇ ತಾರೀಕಿಗೆ ಪೀರಿಯಡ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಏನು ಮಾಡಬೇಕು ಅಂದರೆ, 8ನೇ ತಾರೀಕಿಂದ 5ನೇ ತಾರೀಕುವರೆಗೂ ಅದರ ಮಧ್ಯದಲ್ಲಿ ಇರುವಂಥ ದಿನಗಳನ್ನು ಲೆಕ್ಕ ಹಾಕಬೇಕು. ಸೊ ಇವಾಗ 9ನೇ ತಾರೀಕಿಂದ ಲೆಕ್ಕ ಹಾಕ್ಕೋತಾ ಬನ್ನಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಸೊ 5ನೇ ತಾರೀಕಿಗೆ 28 ಡೇಸ್ ಆಯಿತು. ಇದರಿಂದ ನೀವೇನು ತಿಳ್ಕೋಬೇಕು ಅಂದರೆ, ನಿಮ್ಮ ಪೀರಿಯಡ್ ಸೈಕಲ್ನ ಲೆಂತ್ ಬಂದುಬಿಟ್ಟು 28 ಡೇಸ್ 28 ದಿವಸ ಅಂತ ಹೇಳಿ ತಿಳ್ಕೋಬೇಕು. ಅಂದರೆ ನೀವು 28 ದಿವಸಕ್ಕೆ ಪೀರಿಯಡ್ ಆಗ್ತೀರಾ ಅಂತ ಹೇಳಿ ತಿಳ್ಕೋಬೇಕು. ನಿಮಗೆ ಸಾಧಾರಣವಾಗಿ ಡಾಕ್ಟರ್ ಕೂಡ ಇದೇ ಕೇಳ್ತಾರೆ, ಸೊ ನಿಮ್ಮ ಲೆಂತ್ ಆಫ್ ಪೀರಿಯಡ್ ಏನು ಅಂತ ಹೇಳಿಬಿಟ್ಟು, ಸೊ ನಿಮ್ಮ ಮಂತ್ಲಿ ಸೈಕಲ್ ಪೀರಿಯಡ್ ಬಂದುಬಿಟ್ಟು ಈ ರೀತಿಯಾಗಿರುತ್ತೆ ಅಂತ ಹೇಳಿ ನೀವು ಹೇಳಬೇಕಾಗತ್ತೆ. ನೀವು ಒಂದೇ ಒಂದು ಡೇಟ್ ಕೊಟ್ಟರೆ ನಾನು ಹೇಳೋಕ್ಕಾಗೋದಿಲ್ಲ. ಸೊ ಈ ರೀತಿ 28 ಡೇಸ್ 15 ಡೇಸ್, ಸೊ ಆ ರೀತಿಯಾಗಿರುತ್ತೆ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಇದು. ಇನ್ನು ಸೆಕೆಂಡ್ ಬಂದುಬಿಟ್ಟು ವೆನ್ ಟು ಟೆಸ್ಟ್, ಅಂದರೆ ಮಹಿಳೆಯರು ಪೀರಿಯಡ್ ಆದಮೇಲೆ ಅವರ ಹೊಟ್ಟೆಯಲ್ಲಿ ಯಾವಾಗ ಅಂಡಾಣು ಬಿಡುಗಡೆ ಆಗುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಇದಕ್ಕಾಗಿ ನಮಗೆ ಮಾರ್ಕೆಟ್ನಲ್ಲಿ ಟೆಸ್ಟ್ ಕಿಟ್ಗಳು ಕೂಡ ಸಿಗುತ್ತೆ, ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನಿಮ್ಗೆ ಬೇಕಿದ್ರೆ ಆನ್ಲೈನಲ್ಲಿ ಕೂಡ ತಗೋಬಹುದು. ಈ ಅಂಡಾಣು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದು ಗೊತ್ತಾದರೆ ನಾವು ಈಸಿಯಾಗಿ ಪ್ರೆಗ್ನೆನ್ಸಿಗಾಗಿ ಪ್ಲ್ಯಾನ್ ಮಾಡ್ಕೋಬಹುದು. ನೀವೊಂದು ವೇಳೆ ಬೇಡ ಮೇಡಮ್ ನಮ್ಗೆ ಆ ಕಿಟ್ ಎಲ್ಲ ಯೂಸ್ ಮಾಡೋದು ಗೊತ್ತಾಗೋದಿಲ್ಲ ಅಂದರೆ, ನಿಮಗೆ ಇನ್ನೂ ಈಸಿ ಮೆಥಡ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಸೊ ಫಸ್ಟ್ ನಾವು 28 ಡೇಸ್ ಅಂತ ಹೇಳಿ ಎಕ್ಸಾಂಪಲಾಗಿ ತೊಗೊಂಡಿದ್ದೀವಿ. ಸೊ ನೀವು 28 ಡೇಸ್ ಅಲ್ಲದೆ 30 ಡೇಸ್ ಆಗಿರ್ಬೋದು ಅಥವಾ 15 ಡೇಸ್ ಆಗಿರ್ಬೋದು, ಯಾವುದೇ ಆಗಿರಬಹುದು, ಅಂಡಾಣು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ತಿಳ್ಕೊಬೇಕು ಅಂದರೆ -17 ಮಾಡಬೇಕು. ಈಗ ನೋಡಿ, 28 ಡೇಸ್ ಅಂತ ಹೇಳಿ ತೊಗೊಂಡಿದ್ದೀವಲ್ವಾ, ಅಂದರೆ 28 ದಿವಸದಲ್ಲಿ 17 ದಿವಸವನ್ನು ಮೈನಸ್ ಮಾಡಿದ್ರೆ ಉಳಿದ ಎಷ್ಟು ದಿವಸ ಬರುತ್ತೆ ಅನ್ನೋದನ್ನು ನೋಡ್ಕೋಬೇಕು. ನೋಡಿ, 28 - 17 ಅಂದರೆ 11 ದಿವಸ ಬರುತ್ತೆ, 11 ಡೇಸ್. ಸೊ ಈ 11 ಡೇಸ್ ಇದೆ ಅಲ್ವಾ, ಪೀರಿಯಡ್ ಆದ ಮೇಲೆ ಅಂಡಾಣು ಯಾವಾಗ ಬರುತ್ತೆ ಅನ್ನೋದು ತಿಳ್ಕೊಳ್ಳೋಕ್ಕೆ
ಇದು ಒಂದು ಗ್ಯಾಪ್. ಅಂದರೆ ಪೀರಿಯಡ್ ಆದ ಮೇಲೆ 11 ದಿವಸ ಬಿಟ್ಬಿಟ್ಟು ನಿಮ್ಮ ಶರೀರದಲ್ಲಿ ಅಂಡಾಣು ಬಿಡುಗಡೆ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ 11 ದಿವಸವನ್ನು ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ, ನೋಡಿ ಇಲ್ಲಿ ಲಾಸ್ಟ್ ತಿಂಗಳು, ನೀವು ಜನವರಿ ತಿಂಗಳು 5ನೇ ತಾರೀಕು ಪೀರಿಯಡ್ ಆಗಿದ್ದೀರಾ. ನೆಕ್ಸ್ಟ್ ಮಂತಿಗೆ ನಾನು ಇನ್ನೊಂದು ಕ್ಯಾಲೆಂಡರ್ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಅಂದರೆ ನೀವು ಈಗ ಜನವರಿ 5ನೇ ತಾರೀಕು ಪೀರಿಯಡ್ ಆಗಿದ್ದೀರಾ ಅಂದ್ಕೊಳ್ಳಿ. ಸೊ ಈಗ ರೌಂಡ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, 5ನೇ ತಾರೀಕು ಪೀರಿಯಡ್ ಆದಂಗೆ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಸೊ ಇವಾಗ 5ನೇ ತಾರೀಕು ಬಿಟ್ಟು 6ನೇ ತಾರೀಕಿಂದ ಟಿಕ್ ಮಾಡ್ಕೋಬೇಕು, 11 ದಿವಸ ಟಿಕ್ ಮಾಡ್ಕೋಬೇಕು. 5ನೇ ತಾರೀಕಿಂದ 11 ದಿವಸಕ್ಕೆ ಗ್ಯಾಪ್ ಕೊಡಬೇಕು. ನೋಡಿ ಈ ರೀತಿ ನೋಡಿದ್ರೆ 15ನೇ ತಾರೀಕಿಗೆ 11 ದಿವಸ ಆಗತ್ತೆ. ಈ 15ನೇ ತಾರೀಕಿಂದ ಏನಾಗತ್ತೆ ಅಂದರೆ ನಿಮಗೆ ಅಂಡಾಣು ಬಿಡುಗಡೆ ಆಗುವ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ. ಈ ದಿವಸದಿಂದ ನೆಕ್ಸ್ಟ್ 5 ಡೇಸ್ವರೆಗೂ ನಿಮ್ಮ ಹೊಟ್ಟೆಯಲ್ಲಿ ಅಂಡಾಣು ಬಿಡುಗಡೆ ಆಗುವ ಸಾಧ್ಯತೆ ತುಂಬ ಹೆಚ್ಚಾಗಿ ಇರುತ್ತೆ. ಅಂದರೆ ನೋಡಿ ಈಗ 16ನೇ ತಾರೀಕು ರೌಂಡ್ ಮಾರ್ಕ್ ಮಾಡ್ಕೊಳ್ಳೋಣ. 16, 17, 18, 19, 20 ಈ 5 ದಿವಸ ಇದೆಯಲ್ವಾ, ಇದರಲ್ಲಿ ನೀವು ಸೇರಬೇಕು. ಈ 5 ದಿವಸದಲ್ಲಿ ನಿಮಗೆ ಎಗ್ ಬರೋ ಚಾನ್ಸಸ್ ತುಂಬ ಹೆಚ್ಚಾಗಿ ಇರುತ್ತೆ. ಸೊ ಟೆಸ್ಟ್ ಕಿಟ್ ಸಿಗುತ್ತೆ ಅಂತ ಹೇಳಿದ್ನಲ್ವಾ, ಅದರಲ್ಲಿ ಯೂರಿನ್ ಡ್ರಾಪ್ನ ಹಾಕಿದ್ರೆ ನಿಮಗೆ 2 ಲೈನ್ಸ್ ಬರುತ್ತೆ, ಅದರಿಂದ ಗೊತ್ತಾಗತ್ತೆ. ಸೊ ನಿಮ್ಮ ಎಗ್ ರೆಡಿ ಆಗಿದೆ ಅಂತ ಹೇಳಿಬಿಟ್ಟು. ನಿಮ್ಗೆ ಅದು ಬೇಡ ಅಂದರೆ ನೀವು ಈ 5 ದಿವಸದಲ್ಲಿ 1 ದಿವಸ ಬಿಟ್ಟು 1 ದಿವಸ ಸೇರಿದ್ರು ಕೂಡ ಸಾಕು. ಒಂದು ವೇಳೆ ಮೇಡಮ್ ನಮ್ಗೆ ಆ ಕಿಟ್ ಎಲ್ಲ ಯೂಸ್ ಮಾಡೋಕ್ಕೆ ಬರೋದಿಲ್ಲ, ಸೊ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂದರೆ, ನೋಡಿ ನೀವು ಈ 15ನೇ ತಾರೀಕಿಂತ ಮುಂಚೆನೇ 12ನೇ ತಾರೀಕು ತೊಗೊಂಬಿಡಿ. ಸೊ ಆ 12ನೇ ತಾರೀಕಿಂದ ನೋಡಿ ಟಿಕ್ ಮಾಡ್ತೀನಿ, ಈ 12ನೇ ತಾರೀಕಿಂದ 26ನೇ ತಾರೀಕುವರೆಗೂ ತಗೊಳ್ಳಿ. ಅಂದರೆ ನೀವು 28 ದಿವಸ ನಿಮ್ಮ ಪೀರಿಯಡ್ ಸೈಕಲ್ ಇತ್ತು ಅಂದರೆ ಇದನ್ನು ಫಾಲೋ ಮಾಡ್ಬೋದು. ಅಂದರೆ ಈ 3 ವಾರದಲ್ಲಿ ನೀವು 1 ದಿವಸ ಬಿಟ್ಟು 1 ದಿವಸ ಸೇರಿದ್ರೂ ಸಾಕಾಗತ್ತೆ. ನೋಡಿ ಫಾರ್ ಎಕ್ಸಾಂಪಲ್ ಈಗ 12ನೇ ತಾರೀಕು ನೀವು ಸೇರಿದ್ದೀರಾ ಅಂದ್ಕೊಳ್ಳಿ, 14, 16, 18, 20. ಸೊ ಈ ರೀತಿ 1 ದಿವಸ ಅಥವಾ 2 ದಿವಸ ಗ್ಯಾಪ್ ಬಿಟ್ಟು ನೀವು ಸೇರಿದ್ರು ನಿಮಗೆ ಪ್ರೆಗ್ನೆನ್ಸಿ ಅನ್ನೋದು ತುಂಬ ಫಾಸ್ಟಾಗಿ ಬರುತ್ತೆ. ನೀವು ಯಾವುದೇ ರೀತಿಯಾದಂಥ ಟೆಸ್ಟ್ ಕಿಟ್ಗಳನ್ನು ಬಳಸ್ತೇನೆ ಈ ದಿವಸದಲ್ಲಿ ಸೇರ್ಕೋಬೋದು. ಇಡೀ 1 ಮಂತ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಬಿಡಿ. ಅಂದರೆ 12ನೇ ತಾರೀಕಿಂದ 26ನೇ ತಾರೀಕುವರೆಗೂ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಆ ಟೈಮ್ನಲ್ಲಿ ಯಾವಾಗ ಬೇಕಾದರೂ ಎಗ್ ಬರ್ಬೋದು. ಸೊ ಅದಕ್ಕಾಗಿ ನೀವು 12ನೇ ತಾರೀಕಿಂದ 26ನೇ ತಾರೀಕುವರೆಗೂ ಪ್ಲ್ಯಾನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಈ ಪ್ಲ್ಯಾನ್ ಪ್ರಕಾರ ಹೋದರೆ ಮ್ಯಾಕ್ಸಿಮಮ್ ನೀವು 3 ತಿಂಗಳು ಒಳಗಡೆನೇ ನೀವು ನಿಮ್ಮ ಪ್ರೆಗ್ನೆನ್ಸಿ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇಲ್ಲ ಮೇಡಮ್ ನಾವು ಟೆಸ್ಟ್ ಕಿಟ್ ಯೂಸ್ ಮಾಡ್ತೀವಿ ಅನ್ನೋರು, ನೋಡಿ ಇದು 3rd ಸ್ಟೆಪ್ ಹೌ ಟು ಟೆಸ್ಟ್. ಆ ಟೆಸ್ಟ್ ಕಿಟ್ ಏನೂ ಇಲ್ಲ, ನಾರ್ಮಲಾಗಿ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀವಲ್ವ ಅದೇ ರೀತಿಯಾಗಿರುತ್ತೆ. ಅದರಲ್ಲಿ ಒಂದು 3 ಡ್ರಾಪ್ನಷ್ಟು ಯೂರಿನ್ ಹಾಕಿದ್ರೆ 2 ಲೈನ್ಸ್ ಬರುತ್ತೆ, ಆವಾಗ ನಿಮ್ಮ ಎಗ್ ರೆಡಿ ಆಗಿದೆ ಅಂತ ಅರ್ಥ. ನೀವು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 8 ಗಂಟೆ ಒಳಗಡೆ ನಿಮ್ಮ ಯೂರಿನ್ ಸ್ಯಾಂಪಲ್ಸ್ನ ತೊಗೊಂಡು ಹಾಕಿದ್ರೆ ಸಾಕು. ಸೊ ಈ ಮೆಥಡ್ನ ಫಾಲೋ ಮಾಡಿ ನೋಡಿ, ಒಂದು ವೇಳೆ ಕಿಟ್ ಯೂಸ್ ಮಾಡ್ತೀನಿ ಅನ್ನೋರಾದರೆ. ಸೊ ಮಾರ್ಕೆಟ್ನಲ್ಲಿ ಮೆಡಿಕಲ್ ಶಾಪ್ನಲ್ಲಿ ಸಿಗುತ್ತೆ, ಅಥವಾ ಸಿಗಲಿಲ್ಲ ಅಂದರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದಕ್ಕಿಂತ ತುಂಬ ಇಂಪಾರ್ಟೆಂಟ್ ಆದ ವಿಷಯ ಬಂದು ಇನ್ನೊಂದಿದೆ. ಏನಪ್ಪ ಅಂದರೆ, ಸಾಧಾರಣವಾಗಿ ಯಾರೋ ಏನೋ ಹೇಳಿದ್ರು ಬೇಗ ಮಕ್ಕಳಾಗಬೇಕು, ಇಲ್ಲಾಂದರೆ ನನಗೆ ಮಕ್ಕಳಾಗಿಲ್ಲ ಬಂಜೆ ಅಂತ ಹೇಳ್ತಾರೆ ಅಂತ ಹೇಳಿ ನೀವು ಮಕ್ಕಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಫಸ್ಟು ನಿಮ್ಮ ಹೆಲ್ದಿ ಲೈಫ್ ಸ್ಟೈಲ್ ಇರಬೇಕು. ಅಂದರೆ ಒಳ್ಳೆ ಆಹಾರವನ್ನು ಸೇವಿಸಬೇಕು. ನಿಮಗೆ ಧೂಮಪಾನ ಮದ್ಯಪಾನ ಅಭ್ಯಾಸ ಇತ್ತು ಅಂದರೆ ಅದನ್ನು ಕಂಪ್ಲೀಟಾಗಿ ಬಿಟ್ಬಿಡಿ. ಯೋಗ ಎಕ್ಸಸೈಸ್ ಈ ರೀತಿಯಾದವುಗಳನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅಥವಾ ನಿಮಗೆ ಏನಾದರೂ ಹೆಲ್ತ್ನಲ್ಲಿ ಪ್ರಾಬ್ಲಮ್ಸ್ ಇತ್ತು ಅಂದರೆ ಆದಷ್ಟು ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಆದಷ್ಟು ನೀವು ಹೆಲ್ದಿಯಾಗಿರಲಿಕ್ಕೆ ಪ್ರಯತ್ನ ಪಡಬೇಕು. ಸೆಕೆಂಡ್ ಬಂದು ಟೆನ್ಷನ್ ಫ್ರೀ, ಟೆನ್ಷನೇ ತೊಗೊಳಕ್ಕೆ ಹೋಗಬಾರ್ದು. ಯಾರೋ ಏನೋ ಹೇಳ್ತಾರೆ ಅಂಥೇಳಿ ತಲೆ ಕೆಡಿಸ್ಕೊಂಡು ಮಕ್ಕಳಾಗಬೇಕು ಅಂಥೇಳಿ ಅದು ಇದು ಫಾಲೋ ಮಾಡೋಕ್ಕೆ ಹೋಗಬಾರ್ದು. ಆರಾಮಾಗಿ ರಿಲೀಫ್ ಆಗಿದ್ದು ನೀವು ಎಂಜಾಯ್ ಮಾಡಬೇಕು ನಿಮ್ಮ ಲೈಫ್ನ. ಮನೇಲಿ ಯಾವುದಾದ್ರೂ ಟೆನ್ಷನ್ಸ್ ಇರಬಹುದು, ಕೆಲಸದ ಟೆನ್ಷನ್ ಆಗಿರಬಹುದು, ಅವೆಲ್ಲವುದನ್ನು ಬಿಟ್ಬಿಡಿ. ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಒಬ್ಬರು ಟೆನ್ಷನ್ ಮಾಡಿಕೊಂಡ್ರು ಇನ್ನೊಬ್ಬರು ಆರಾಮಾಗಿದ್ದರು ಸರಿಯಲ್ಲ. ಇಬ್ಬರೂ ಕೂಡ ರಿಲ್ಯಾಕ್ಸ್ ಆಗಿ ಟೆನ್ಷನ್ ಫ್ರೀ ಆಗಿ ಇರಬೇಕು. ಒಂದು ವೇಳೆ ಟೆನ್ಷನ್ ಜಾಸ್ತಿ ಇತ್ತು ಅಂದರೆ ಸ್ಪ್ರಮ್ ಕ್ವಾಲಿಟಿ ಅನ್ನೋದೇ ಕಡಿಮೆ ಆಗಿಬಿಡುತ್ತೆ. ಇನ್ನು ಕೊನೆಯದಾಗಿ ವರಿ ಆಗೋದನ್ನು ಬಿಡಬೇಕು. ನನಗೆ ಮಕ್ಕಳೇ ಆಗೋದಿಲ್ಲವೇನೋ,
ಸೊ ತುಂಬ ಜನರು ಹೇಳ್ತಿರ್ತಾರೆ ನಿನಗೆ ಒಂದು 2 ವರ್ಷ ಮಕ್ಕಳಾಗಲಿಲ್ಲ ಅಂದರೆ ಮಕ್ಕಳಾಗಲ್ಲ, ನಿಮಗೆ ಮಕ್ಕಳೇ ಆಗೋದಿಲ್ಲ, ತೋರಿಸ್ಕೊಳ್ಳಿ ಆ ರೀತಿಯಾಗಿ. ತೋರಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಹಾಗಂತ ಹೇಳಿ ಯಾರೋ ಏನೋ ಹೇಳಿದಾರಂತ ಹೇಳಿಬಿಟ್ಟು ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಕೋತಾ ಕೂತ್ಕೊಳ್ಳೋದು ತಪ್ಪಾಗತ್ತೆ. ಸೊ ಇದರಿಂದ ಕೂಡ ಏನು ನೀವು ಮಕ್ಕಳಾಗೋ ಚಾನ್ಸಸ್ ತುಂಬ ಕಡಿಮೆ ಆಗಿಬಿಡುತ್ತೆ. ಇವೆಲ್ಲವೂ ಕೂಡ ಫಸ್ಟು ತಲೆಯಿಂದ ತೆಗ್ದು ಹಾಕ್ಬಿಡಬೇಕು, ಆರಾಮಾಗಿ ಒಳ್ಳೆ ಲೈಫ್ ಸ್ಟೈಲ್ನ ಇಟ್ಕೋಬೇಕು, ಟೆನ್ಷನ್ ಫ್ರೀ ಆಗಿರಬೇಕು. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ, ಅದಕ್ಕಾಗಿ ಆರಾಮಾಗಿರಿ ಫ್ರೆಂಡ್ಸ್. ಹಾಗೆ ನಿಮ್ಮದು ಒಂದು ವೇಳೆ 28 ದಿವಸ ನಿಮ್ಮ ಪೀರಿಯಡ್ ಸೈಕಲ್ ಅಲ್ಲದೇ ಇರ್ಬೋದು, ಸೊ ಅಂಥವರು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅದು ಕೂಡ ತಿಳಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ನೀವು 10ನೇ ತಾರೀಕು ನಿಮ್ಮ ಪೀರಿಯಡ್ ಆಯಿತು ಅಂತ ಅಂದ್ಕೊಳ್ಳಿ, 10ನೇ ತಾರೀಕಿಂದ 5ನೇ ತಾರೀಕು. ಸೊ ಇಲ್ಲಿಂದ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಈ ಡೌಟ್ ಇದ್ದೇ ಇರುತ್ತೆ. ಎಲ್ಲರಿಗೂ 28 ದಿವಸಕ್ಕೆ ಪೀರಿಯಡ್ ಆಗ್ತಾರೆ ಅಂತ ಏನಿಲ್ಲ, ಕೆಲವರು 17ನೇ ತಾರೀಕು ಆಗ್ಬೋದು, ಕೆಲವರು 6ನೇ ತಾರೀಕು ಆಗ್ಬೋದು. ಸೊ ಈ ರೀತಿ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ನಾನು ಒಂದು ಅಂದಾಜು ಲೆಕ್ಕದ ಮೇಲೆ ಇದನ್ನು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. 28 ದಿವಸನೇ ನೀವು ಆಗಬೇಕಂತ ಏನಿಲ್ಲ, ಆದರೆ ನೀವು ಎಷ್ಟು ದಿವಸ ನಿಮ್ಮ ಪೀರಿಯಡ್ ಸೈಕಲ್ ಲೆಂತ್ ಇರುತ್ತೋ ಅದರಲ್ಲಿ 17 ದಿವಸವನ್ನು ಲೆಸ್ ಮಾಡಬೇಕು. ಬಂದಿರತ್ತಲ್ವಾ, ಸೊ 17 ದಿವಸದಲ್ಲಿ ಲೆಸ್ ಮಾಡಿದಾಗ ನಿಮ್ಗೆ ಏನು ಬಂದಿರತ್ತಲ್ವಾ ಅದನ್ನು ಲೆಕ್ಕ ತೊಗೋಬೇಕು. ಸೊ ಅದನ್ನು ಕೂಡ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ನೀವು 21 ದಿವಸ ನಿಮ್ಮ ಪೀರಿಯಡ್ ಸೈಕಲ್ ಇರ್ಬೋದು. ಸೊ ನೀವು 21 ದಿವಸಕ್ಕೆ ಪೀರಿಯಡ್ ಆಗ್ತೀರಾ ಅಂದರೆ ಇದರಲ್ಲಿ 17 ದಿವಸವನ್ನು ಲೆಸ್ ಮಾಡಬೇಕು, -17 ಡೇಸ್ನ ಲೆಸ್ ಮಾಡಿದಾಗ, ಮೈನಸ್ ಮಾಡಿದ್ಮೇಲೆ ಪೀರಿಯಡ್ ಆದ 4th ಡೇಯಿಂದನೇ ನಿಮಗೆ ಎಗ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ನಿಮ್ಮ ಪೀರಿಯಡ್ ಸೈಕಲ್ ಬಂದುಬಿಟ್ಟು 22 ದಿವಸ ಅಂದ್ಕೊಳ್ಳಿ, ಆವಾಗ ಅದರಲ್ಲಿ ಕೂಡ ನೀವು -17 ಮಾಡಬೇಕು. -17 ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ 5 ಡೇಸ್ ಬರುತ್ತೆ. ಸೊ ಈ 5 ಡೇಸ್ನಲ್ಲಿ ನಿಮಗೆ ಎಗ್ ಅನ್ನೋದು ಯಾವಾಗ ಬೇಕಾದರೂ ಬರ್ಬೋದು. ಕೆಲವ್ರದ್ದು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿದ್ನಲ್ವ, ಕೆಲವರು 22 ಡೇಸ್ಗೆ, 23 ಡೇಸ್ಗೆ, 24 ಡೇಸ್ಗೆ. ಸೊ ಈ ರೀತಿ ಹೆಚ್ಚು ಕಡಿಮೆ ಆಗ್ತಾ ಇರ್ತಾರೆ. ಅವರು ನೀವು ಈ ಡೇಸ್ನ ನೆನಪಿನಲ್ಲಿಟ್ಕೋಬೇಕು, -17 ಮಾಡೋದನ್ನು ಮರಿಬಾರ್ದು. ಸೊ ನಾನು ಹಿಂದೆ ಕ್ಯಾಲ್ಕುಲೇಷನ್ ತೋರಿಸಿದ್ದೀನಲ್ವ, ಆ ಕ್ಯಾಲ್ಕುಲೇಷನ್ನ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಇದು ನಿಮಗೆ ಅರ್ಥ ಆಗಿಲ್ಲ ಅಂದರೆ 1ಕ್ಕೆ 2 ಸಲ ನೋಡಿ, ಆದರೂ ನಿಮಗೆ ಏನಾದರೂ ಡೌಟ್ಸ್ ಇರ್ಬೋದು. ಸೊ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ನಿಮ್ಮ ಪೀರಿಯಡ್ ಸೈಕಲ್ ಇರುತ್ತಲ್ವಾ, ನೀವು 28 ದಿವಸಕ್ಕಾಗಿರ್ಬೋದು, 30 ದಿವಸಕ್ಕೆ ಪೀರಿಯಡ್ ಆಗ್ತಿರ್ಬೋದು. ಸೊ ಆ ಪೀರಿಯಡ್ ಸೈಕಲ್ನ 8 ದಿವಸಕ್ಕೆ ಆಗ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿದ್ರೆ, ಸೊ ನೀವು ಯಾವ ದಿವಸ ಸೇರಬೇಕು ಅನ್ನೋದನ್ನು ನಾನು ನಿಮಗೆ ಕಮೆಂಟ್ ಮೂಲಕ ತಿಳಿಸ್ತೀನಿ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಮೊದಲನೇ ವಿಡಿಯೋ ನೀವಿನ್ನೂ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಮತ್ತೆ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.